ಈಗ ಇವತ್ತು ಅದು ಆಸ್ಪಿಷಿಯಸ್ ಡೇ ನಾಮಕರಣ. ಇಲ್ಲ, ಇಲ್ಲಿ ಕ್ವೆಶನ್ ಕೇಳಿದ್ದೀರು ಗುರು, ತುಂಬ ಆಸ್ಪಿಷಿಯಸ್ ಡೇ ಇವತ್ತು ಮಕ್ಕಳಿಗೆ ನಾಮಕರಣ ಅನ್ನೋದೇ ತುಂಬಾ ಖುಷಿ. ಆ್ಯಕ್ಚುಲಿ ನಮ್ಮದು ನಾಮಕರಣ ಇದ್ದಿದ್ದು ಸೆಪ್ಟೆಂಬರ್ 24ಕ್ಕಿತ್ತು. ಏನೋ ಗೊತ್ತಿಲ್ಲ, ಮಕ್ಕಳಿಗೆ ಮತ್ತು ಹೆಂಡತಿಗೆಲ್ಲ ಹುಷಾರು ತಪ್ಪಿದ್ರು. ಅದಾದಮೇಲೆ ನಾನು ನನ್ನ ಹೆಂಡತಿ ಪ್ಲ್ಯಾನ್ ಮಾಡಿದ್ದಿದ್ದು ಇಬ್ಬರು ಮಕ್ಕಳಿಗೂ ಒಟ್ಟಿಗೆ ನಾಮಕರಣ ಮಾಡೋಣ ಅಂತ ಡೇಟ್ ನೋಡಿದ್ವಿ. ಸೊ ಆಗ ಅವರು ಜನವರಿ 22ನೇ ತಾರೀಕು ಮಾಡಿದ್ರೆ ತುಂಬಾ ವಿಶೇಷ, ಮಾಡಿ ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಇಬ್ಬರು ಮಕ್ಕಳಿಗೂ ಒಟ್ಟಿಗೆ ಮಾಡೋದಕ್ಕೆ ಅದು ಒಂದೇ ದಿವಸ ಕೊಟ್ಟಿದ್ದಿತ್ತು. ಸೊ ನಾವು ಆವಾಗಿಂದನೇ ಜನವರಿ 22ನೇ ತಾರೀಕು ನಾಮಕರಣ ಅಂತ ಫಿಕ್ಸ್ ಆಗಿದ್ವಿ. ನಮ್ಮ ಜೊತೆಗೆ ನಮ್ಮ ಬಾಸೂ ಇವತ್ತು ಅಯೋಧ್ಯೆಗೆ ಎಂಟ್ರಿ ಆಗಿದ್ದಾರೆ, ಇನಾಗ್ರೇಷನು. ಸೊ ಇದಕ್ಕಿಂತ ವಿಶೇಷ ಇನ್ನೇನೂ ಇಲ್ಲ. ದಿಸ್ ಇಸ್ ದ ಸ್ಪೆಷಲ್, ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಟು ಮೀ ಅಂತ ಹೇಳೋದಕ್ಕೆ ಇಷ್ಟ. ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ ಅಂತ, ಮಗನ ಹೆಸರು ಹಯಗ್ರೀವ ಡಿಸರ್ಜ ಅಂತ. ರುದ್ರಾಕ್ಷಿ ಅಂತ ನಾವು ಹೆಸರನ್ನ, ನಾನು ನನ್ನ ಹೆಂಡತಿ ತುಂಬ ಪರ್ಟಿಕ್ಯುಲರ್ ಆಗಿದ್ವಿ. ಒತ್ತಕ್ಷರ ಇರಬೇಕು, ತುಂಬ ಪವರ್ಫುಲ್ ಆಗಿರಬೇಕು ಹೆಸರು ಅಂತ ಹುಡುಕ್ತಾ ಇದ್ವಿ. ಮತ್ತು ಅವರ ಸ್ಟಾರ್ಟಿಂಗ್ ವರ್ಡ್ ಅನ್ನೋದಿರುತ್ತಲ್ಲ, ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲಾಗಿ ನಾವು ಚೂಸ್ ಮಾಡಿದ್ದು ರುದ್ರಾಕ್ಷಿ ಅಂತ. ಅದಾದಮೇಲೆ ವಿಷ್ಣು ಅವತಾರ ಅಂದರೆ ಹಯಗ್ರೀವ, ಪಂಚಮುಖಿ ಆಂಜನೇಯನಲ್ಲಿ ಅದೊಂದು ಅವತಾರ, ಹಯಗ್ರೀವನ ಅವತಾರ. ಸೊ ನಾವು ಮುಂಚೆನೇ ಫಿಕ್ಸ್ ಆಗೋಗಿದ್ವಿ. ಈ ಹೆಸರು ಎರಡು ಫಿಕ್ಸ್ ಆದಮೇಲೆ ನಾವು ತುಂಬ ಹೆಸರುಗಳನ್ನ ಹುಡುಕಿದ್ವಿ. ನಾನು ನನ್ನ ಹೆಂಡತಿ ತುಂಬ ಒಂದು ಮಾತ್ರ ಪರ್ಟಿಕ್ಯುಲರಾಗಿ ಅಂದ್ಕೊಂಡಿದ್ವಿ, ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು, ನಮ್ಮ ಸಂಸ್ಕಾರದ ಹೆಸರು, ನಮ್ಮ ಹಿರಿಯರಿಗೆ ಇಷ್ಟ ಆಗುವಂಥ ಹೆಸರೇ ಇಡಬೇಕು, ಒತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು. ಸೊ ಫೈನಲಿ ಇವತ್ತು ಮಕ್ಕಳು ನಾಮಕರಣ ಆಯಿತು. ಆಗಲೇ ಹೇಳ್ದಂಗೆ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ, ಮಗನ ಹೆಸರು ಹಯಗ್ರೀವ. ನೀವೇ ಒಪ್ಪಿ ಹೇಳಿದ್ದ ಹೆಸರುಗಳನ್ನ ಅಥವಾ ಮೇಡಮ್ ಹೇಳಿದ್ದ ಅಂತ ಸಜೆಸ್ಟ್ ಮಾಡಿದ್ದ ಈ ಎರಡು? ನಾ ಇಬ್ಬರು ಮ್ಯೂಚುವಲ್ ಆಗೇ ಮಾಡಿದ್ದಿತ್ತು. ರುದ್ರಾಕ್ಷಿ ಮತ್ತು ಹಯಗ್ರೀವ ಎರಡು ನಾನೇ ಫಸ್ಟ್ ಹೇಳಿದ್ದಿತ್ತು. ಅದಾದಮೇಲೆ ಇನ್ನೂ ಶಾರ್ಟ್ ಲಿಸ್ಟ್ ತುಂಬ ಮಾಡ್ಕೊಂಡಿದ್ವಿ, ತಿರ್ಗಾ ಫೈನಲಾಗಿ ಇಲ್ಲ ನಾವು ಇದನ್ನು ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ, ಸೊ ತಿರ್ಗಾ ಇದಕ್ಕೆ ಫಿಕ್ಸ್ ಆಗುತ್ತೀವಿ. ಬಟ್ ಅನುಭವ ಭಕ್ತ ಮತ್ತು ಶ್ರೀರಾಮನ ಭಕ್ತರು ನೀವು, ಇದೇ ದಿನ ಆಗ್ತಿರೋದು, ಅದೇ ಒಂದು ಮಟ್ಟಿಗೆ ಎಲ್ಲೋ ಒಂಥರ ವೈಬ್ರೇಷನ್ ಕೊಡ್ತಾರೆ. ಅದರಲ್ಲೂ ಕೂಡ ಅಕ್ಕ ಮತ್ತು ತಮ್ಮಂದು ಒಂದೇ ದಿನ ಇದ್ರೆ ನಾಮಕರಣ ಆಗೋದು ತುಂಬ ಅಪರೂಪ, ವಿರಳ. ಹೌದು, ಯಾಕೆಂದರೆ ಮಗಳು ನಾಮಕರಣ ಮುಂಚೆನೇ ಮಾಡಬೇಕಾಗಿತ್ತು, ಬಟ್ ಹೆಂಡತಿ ಶಿ ವಾಸ್ ಕ್ಯಾರಿಯಿಂಗ್, ಸೊ ಗರ್ಭಿಣಿ ಇದ್ದಾಗ 3 ತಿಂಗಳು ಆಗೋಗಿದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಇದೆಯಲ್ಲ ನಾಮಕರಣ ಮಾಡಬಾರ್ದು ಅಂತ ಅದಕ್ಕೆ ಮುಂದೂಡಿದ್ವಿ. ಸೊ ಇಬ್ರಿಗೂ ಇವತ್ತು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿಶೇಷ ಏನು ಅಂದರೆ 12:20ಕ್ಕೆ ಅಲ್ಲಿ ಅಯೋಧ್ಯೆದು ಉದ್ಘಾಟನೆ ಟೈಮಿಂಗಲ್ಲೇ ನಾವಿಲ್ಲಿ ಆಂಜನೇಯನ ಪೂಜೆ ಎಲ್ಲ ಪೂಜೆ ಮುಗಿಸಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಮತ್ತು ನಾಮಕರಣ ಎರಡು ಮುಗಿಸೋದಕ್ಕೆ ಕರೆಕ್ಟ್ 12:20 ನಾವಿಲ್ಲಿ ಆಂಜನೇಯನ ಪೂಜೆ ಮಾಡಿದ್ವಿ. ಸೊ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಎಂಗೇಜ್ಮೆಂಟ್ ಒಂದು ಫೀಮೇಲ್ ಆಗಿದ್ರಿ, ಮದುವೆ ಕೂಡ ಒಂದು ಬೇರೆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವತ್ತಿನ ಈ ಒಂದು ಅಟ್ಮಾಸ್ಫಿಯರ್ ಇದು ಕೂಡ ಒಂದು ವಿಶೇಷವಾಗಿದೆ. ಥೀಮ್ ಅಂತ ಏನಿಲ್ಲ, ಇದು ಬ್ಯಾಕ್ಡ್ರಾಪಲ್ಲ ನಾವೇ ಸೆಲೆಕ್ಟ್ ಮಾಡಿದ್ವಿ, ಹೋಮ್ವರ್ಕ್ ಮಾಡಿದ್ದಿತ್ತು. ಮೋಹನ್ ಬಿಕೇರ್ ಅವರು ಸೆಟ್ ಹಾಕ್ಕೊಟ್ರು, ಮತ್ತು ನಮ್ಮ ಹುಡುಗ ರಾಕಿ ಅಂತ ಇದ್ದಾನೆ, ಸೊ ಇವರಿಬ್ಬರು ಸೇರಿಕೊಂಡು ಇದನ್ನು ಮಾಡಿದ್ದಿತ್ತು. ನಿಮ್ಗೆ ಯಾಕೆ ನಾನು ಇದು ಇನ್ನೂ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ, ಆಲ್ಮೋಸ್ಟ್ ಎಲ್ಲ ಅವ್ರದೇ, ನಾವು ಅದಕ್ಕೆ ಒಂಚೂರು ಹಿಂಗೆ ಹಿಂಗೆ ಒಂಚೂರು ಚೇಂಜಸ್ ಹೇಳ್ಬೋದು ಅಷ್ಟೇ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್, ಅಶ್ವಿನ್ ಅವರಾಗಿರ್ಬೋದು, ಕುತ್ತು ಅವರಾಗಿರ್ಬೋದು, ಸೆಂಧಿಲ್, ಸಾಕಷ್ಟು ಜನ ಇದ್ದಾರೆ. ಸೊ ಈ ಟೀಮ್ಗೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವ್ರುಗಳು ಯಾರೂ ಇಲ್ಲ ಅಂದಿದ್ರೆ ಇಷ್ಟು ಆರ್ಗನೈಸ್ಡಾಗಿ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ಸ್ ಟು ಮೈ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಸಂಜಯ್ ದತ್ ಸರ್ ಬಂದು ಪಾಪ ಅವರು ಶಿವನ್ ಭಕ್ತರು, ಅವರು ರುದ್ರಾಕ್ಷಿ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿಪಟ್ಟರು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಸರ್ ಬಂದು ಇದಕ್ಕೆ ಬಂದು ಸುಮಾರು ಒಂದು 2 ಅವರ್ ಇಲ್ಲಿದ್ದು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಗಿದ್ದಿತ್ತು. ನಾನು ಅಣ್ಣ ಹೆಂಗಿದೆ ಬರಬಹುದಾ ಅಂತ ಕೇಳಿದ್ದು, ಏ ನೀನು ನನ್ನ ತಮ್ಮ ಇದ್ದಂಗೆ 100% ನಾನು ಬರ್ತೀನಿ ಅಂತ ಹೇಳಿದ್ರು. ಏನು ಫಾಲೋಅಪ್ಸ್ ಇಲ್ದನು ಅವರು, ಅವ್ರ ದೊಡ್ಡ ಮನಸ್ಸು, ಅವ್ರದ್ದು ಒಳ್ಳೆ, ಮತ್ತು ಮಕ್ಳಿಗೆ ಬಂದು ಆಶೀರ್ವಾದ ಮಾಡಿದ್ರು ಮನ್ಸಾರೆ. ಸೊ ಅದಕ್ಕಿಂತ ಇನ್ನೇನು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ ಈ ಜಾಗದಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಣ್ಣ ಇದ್ದಾನೆ ಅಂತ. ಆ್ಯಂಡ್ ಇಲ್ಲಿ ಏನು ಮಾಡಿದ್ರೂ ಇಲ್ಲೇ ಮಾಡ್ತಾಯಿರೋದಕ್ಕೆ ಕಾರಣ ನಮ್ಮ ಅಣ್ಣ ಇಲ್ಲಿದ್ದಾನೆ, ಅವನ ಜೊತೆಗೆ ನಾವು ಮಾಡ್ತಾಯಿದ್ದೀವಿ ಅನ್ನೋದಕ್ಕೇ. ಸೊ ಇದೆಲ್ಲ ಪಾಸಿಟಿವ್ ವೈಬ್ಸ್. ಅದೇ ಕೇಳೋಣ ಅಂತಿದ್ದೆ ಅಂದರೆ ಈ ದಿನದ ಜೊತೆಗೆ ಜಾಗದ ವಿಶೇಷ ಮತ್ತು ಇಲ್ಲೇ ಮಾಡಬೇಕಂತ. ಹಾಂ, ಇದ್ರ ಬಗ್ಗೆ ಅದೇ ಅಣ್ಣ ಇದ್ದಾನೆ ಅನ್ನೋದೇ ಅದಕ್ಕಿಂತ ದೊಡ್ಡ ವಿಶೇಷ ಇನ್ನೇನಿಲ್ಲ. ಅದೇ ಅಣ್ಣ ಇದ್ದಾನೆ ಅನ್ನೋದೇ ನಮ್ಗೆ ಎಲ್ಲರಿಗೂ, ಮತ್ತು ನನಗಾಗಲಿ ಅಂಕಲ್ಲು ಹೆಂಡತಿ ಮಕ್ಕಳು ಎಲ್ರಿಗೂ ಇಲ್ಲೇ ಇಷ್ಟ. ಸೊ ಓಕೆ, ಅಂಕಲ್ ಕೂಡ ರಾಮ ಭಕ್ತರು, ಅದರಲ್ಲೂ ಅವ್ರಿಗೂ ಇನ್ವಿಟೇಷನ್ ಮೋದಿ ಅವ್ರಿಗೂ ಕೂಡ ಭೇಟಿಯಾಗಿದ್ರು. ಈ ಒಂದು ಕಾರ್ಯಕ್ರಮ ಇಲ್ಲ ಅಂದ್ರೆ ನಾನು ಕೂಡ ಅಯೋಧ್ಯೆಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ರು. ಇಲ್ಲ, ಇದು ಮನೆ ಕಾರ್ಯಕ್ರಮನೇ ಅಲ್ವಾ. ಸೊ ಎಲ್ಲರೂ ಒಂದು ದಿವಸ ಇಡೀ ಫ್ಯಾಮಿಲಿ ಅಯೋಧ್ಯೆಗೆ ಹೋಗ್ತೀವಿ. ರುದ್ರಾಕ್ಷಿ ಮತ್ತೆ ಇದು ರಾಮಾಯಣದಲ್ಲಿ ತುಂಬ ಪವರ್ಫುಲ್ ಆಗಿರುವಂತ ರುದ್ರಾಕ್ಷಿ ಅಂತಂದ್ರೆ ಅದಕ್ಕೆ ಒಂದು ದೇವರ ಭಕ್ತಿ ನೋಡುವಂತ. ರುದ್ರಾಕ್ಷಿ ಅಂದ್ರೆ ಶಿವಣ್ಣನ ಶಿವನ ಕಣ್ಣು. ಸೊ ತುಂಬ ವಿಶೇಷವಾಗಿತ್ತು ಹೆಸರು. ಮತ್ತು ಒತ್ತಕ್ಷರ ಆಗಲೇ ಹೇಳ್ದಂಗೆ ಒತ್ತಕ್ಷರ ಮೇನ್ ರೀಸನೇ ಅದು. ಹಯಗ್ರೀವ ಅಂದರೆ ವಿಷ್ಣು ಅವತಾರ. ಸೊ ತುಂಬ ಪವರ್ಫುಲ್ಲಾಗಿ ಇರಬೇಕು, ನಮ್ಮ ಹೆಸರು ಅನ್ನಿಸ್ಬೇಕು ಅನ್ನೋದಕ್ಕೇ ಇದು ರೀಸನ್ ಬೀಯಿಂಗ್. ನಾವು ಇದನ್ನ ವಿ ಮೇಡ್ ಶೋರ್ ಪವರ್ಫುಲ್ಲಾಗಿರಬೇಕು ಅನ್ನೋದಕ್ಕೆ ಹೆಸರು ಇಟ್ಟಿರೋದು. ಹಾಂ, ಎಲ್ಲ ಶಾಸ್ತ್ರ ಕೇಳಿ ಶಾಸ್ತ್ರೋತ್ವಾಗೇ ಇಟ್ಟಿರೋದು, ಇಲ್ಲ ಸುಮ್ಮನೆ ರ್ಯಾಂಡಮ್ಮಾಗಿ ಏನೂ ಇಟ್ಟಿಲ್ಲ. ತುಂಬ ಶಾಸ್ತ್ರೋತ್ವಾಗಿ ಕೇಳಿ ತುಂಬ ಜನನ ಕೇಳಿ ಕರೆಕ್ಟಾಗಿ ಸಂಪ್ರದಾಯದ ಪ್ರಕಾರನೇ ಮಾಡಿದ್ವಿ. ಏನು ಹೆಸರು ಇವಾಗ ಇಟ್ಟಿದ್ದೀವಿ ಹೆಸರು, ಏನು ಮಗಳಿಗೆ ನಾನು ದೇವ್ರೆ ಅಂತ ಕರಿತೀನಿ, ಏಳು ಮಗಳೇ ದೇವ್ರೆ ಅಂತ ಕರಿತೀನಿ, ಮಗನ ಏನೋ ಮಗನೇ ಅಂತಿದ್ದೆ. ಈಗ ಇನ್ಮೇಲೆ ಹೆಸರು ಕರೀತಾ ಇನ್ನೇನು ನಿಕ್ ನೇಮ್ ಬರುತ್ತೋ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.